ಎಸ್, ಇನ್ನೊಂದು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಶಾಲಾ ಪಠ್ಯಪುಸ್ತಕ ಪರಿಷ್ಕರಣೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿತ್ತು. ಬರಗೂರು ರಾಮಚಂದ್ರಪ್ಪ ಅವರ ನೇತೃತ್ವದಲ್ಲಿ ತಾತ್ಕಾಲಿಕ ಸಮಿತಿ ರಚನೆ ಮಾಡಲಾಗಿದೆ. ಶಾಲಾ ಪಠ್ಯದಲ್ಲಿ ಲೋಪದೋಷಗಳನ್ನು ಸರಿಪಡಿಸುವಂತೆ ಸಿಎಂ ಸಿದ್ದರಾಮಯ್ಯ ಅವರೇ ಖುದ್ದು ಸೂಚನೆ ನೀಡಿದ್ದಾರಂತೆ. ಆದರೆ ಮಜಾ ಏನಂದರೆ, ನಾನು ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯ ಅಧ್ಯಕ್ಷನ ಆಗಲ್ಲ, ನನಗೆ ಆ ಜವಾಬ್ದಾರಿ ಬೇಡ, ಯಾವ ತಾತ್ಕಾಲಿಕ ಸಮಿತಿನ ನಂಗೆ ಗೊತ್ತಿಲ್ಲ, ನನಗದು ಬೇಕಾಗಿಲ್ಲ ಅಂತ ಸ್ವತಃ ಬರಗೂರು ರಾಮಚಂದ್ರಪ್ಪ ಅವರು ಹೇಳಿದ್ದಾರೆ. ಗೊತ್ತಿಲ್ಲ ಸಿದ್ದರಾಮಯ್ಯ ಅವರು ನೇರವಾಗಿ ಅವರನ್ನು ಸಂಪರ್ಕಿಸಿದ್ದಾರಾ, ಅವರನ್ನು ಮನವೊಲಿಸಿದ್ದಾರಾ, ನೀವೇ ಬರಬೇಕು ಅಂತ ಹೇಳಿದ್ದಾರಾ ಗೊತ್ತಿಲ್ಲ. ಆದರೆ BJPಯ ಅವಧಿಯಲ್ಲಿ ಇದ್ದಂಥ ಒಂದಷ್ಟು ಶಾಲಾ ಪಠ್ಯಗಳು ಬದಲಾಗಬೇಕು ಕೋಮು ಸೌಹಾರ್ದತೆಯ ದೃಷ್ಟಿಯಲ್ಲಿ ಅನ್ನೋ ಲೆಕ್ಕಾಚಾರ. ಬಟ್ ಈಗ ಪಠ್ಯ ಪುಸ್ತಕ ಸಮಿತಿಯನ್ನು ಕೇವಲ ಒಂದಷ್ಟು ಶಿಕ್ಷಣ ತಜ್ಞರನ್ನು ಇಟ್ಕೊಂಡು ಮಾಡ್ತಾರಾ, ಯಾವ ರೀತಿ ಮಾಡ್ತಾರೆ ಅಂತ. ಈ ವರ್ಷ ಅಂತೂ ಆಗೋಗಿದೆ, ಪುಸ್ತಕಗಳು ಸರಬರಾಜು ಆಗೋಗಿದೆ, ವಿದ್ಯಾರ್ಥಿಗಳು ಅದಾಗಲೇ ಶಾಲೆಗೆ ಹೋಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಯಾಕಂದರೆ ಪ್ರಿಂಟಿಗೆ ಬೇಕಾಗಿರೋ ಕಾಸ್ಟನ್ನು ಸರ್ಕಾರ ಭರಿಸಿದೆ, ಮತ್ತೆ ಹೊಸದಾಗಿ ಅಂದರೆ ಅನವಶ್ಯಕ ಖರ್ಚು. ಈಗ ಯಾವ ಪಾಠ ಬೇಡ ಅದನ್ನು ಕಟ್ ಮಾಡಿ, ಅದನ್ನು ಪರೀಕ್ಷೆಗೆ ಪರಿಗಣಿಸಬೇಡಿ, ಅಂಥ ಪಠ್ಯಗಳನ್ನು ಟೀಚರ್ಗಳು ಬೋಧಿಸೋದೇ ಬೇಡ ಅನ್ನೋ ಮಾತುಗಳು ಕೂಡ ಕೇಳಬರ್ತಾ ಇದೆ. ಬಟ್ ನೋಡಬೇಕು ಶಿಕ್ಷಣ ಸಮಿತಿ ಪರಿಷ್ಕರಣಾ ಸಮಿತಿ ಆಗುತ್ತಾ ಏನು. ಎಸ್, ಇನ್ನೊಂದು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಶಾಲಾ ಪಠ್ಯಪುಸ್ತಕ ಪರಿಷ್ಕರಣೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿತ್ತು. ಬರಗೂರು ರಾಮಚಂದ್ರಪ್ಪ ಅವರ ನೇತೃತ್ವದಲ್ಲಿ ತಾತ್ಕಾಲಿಕ ಸಮಿತಿ ರಚನೆ ಮಾಡಲಾಗಿದೆ. ಶಾಲಾ ಪಠ್ಯದಲ್ಲಿ ಲೋಪದೋಷಗಳನ್ನು ಸರಿಪಡಿಸುವಂತೆ ಸಿಎಂ ಸಿದ್ದರಾಮಯ್ಯ ಅವರೇ ಖುದ್ದು ಸೂಚನೆ ನೀಡಿದ್ದಾರಂತೆ. ಆದರೆ ಮಜಾ ಏನಂದರೆ, ನಾನು ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯ ಅಧ್ಯಕ್ಷನ ಆಗಲ್ಲ, ನನಗೆ ಆ ಜವಾಬ್ದಾರಿ ಬೇಡ, ಯಾವ ತಾತ್ಕಾಲಿಕ ಸಮಿತಿನ ನಂಗೆ ಗೊತ್ತಿಲ್ಲ, ನನಗದು ಬೇಕಾಗಿಲ್ಲ ಅಂತ ಸ್ವತಃ ಬರಗೂರು ರಾಮಚಂದ್ರಪ್ಪ ಅವರು ಹೇಳಿದ್ದಾರೆ. ಗೊತ್ತಿಲ್ಲ ಸಿದ್ದರಾಮಯ್ಯ ಅವರು ನೇರವಾಗಿ ಅವರನ್ನು ಸಂಪರ್ಕಿಸಿದ್ದಾರಾ, ಅವರನ್ನು ಮನವೊಲಿಸಿದ್ದಾರಾ, ನೀವೇ ಬರಬೇಕು ಅಂತ ಹೇಳಿದ್ದಾರಾ ಗೊತ್ತಿಲ್ಲ. ಆದರೆ BJPಯ ಅವಧಿಯಲ್ಲಿ ಇದ್ದಂಥ ಒಂದಷ್ಟು ಶಾಲಾ ಪಠ್ಯಗಳು ಬದಲಾಗಬೇಕು ಕೋಮು ಸೌಹಾರ್ದತೆಯ ದೃಷ್ಟಿಯಲ್ಲಿ ಅನ್ನೋ ಲೆಕ್ಕಾಚಾರ. ಬಟ್ ಈಗ ಪಠ್ಯ ಪುಸ್ತಕ ಸಮಿತಿಯನ್ನು ಕೇವಲ ಒಂದಷ್ಟು ಶಿಕ್ಷಣ ತಜ್ಞರನ್ನು ಇಟ್ಕೊಂಡು ಮಾಡ್ತಾರಾ, ಯಾವ ರೀತಿ ಮಾಡ್ತಾರೆ ಅಂತ. ಈ ವರ್ಷ ಅಂತೂ ಆಗೋಗಿದೆ, ಪುಸ್ತಕಗಳು ಸರಬರಾಜು ಆಗೋಗಿದೆ, ವಿದ್ಯಾರ್ಥಿಗಳು ಅದಾಗಲೇ ಶಾಲೆಗೆ ಹೋಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಯಾಕಂದರೆ ಪ್ರಿಂಟಿಗೆ ಬೇಕಾಗಿರೋ ಕಾಸ್ಟನ್ನು ಸರ್ಕಾರ ಭರಿಸಿದೆ, ಮತ್ತೆ ಹೊಸದಾಗಿ ಅಂದರೆ ಅನವಶ್ಯಕ ಖರ್ಚು. ಈಗ ಯಾವ ಪಾಠ ಬೇಡ ಅದನ್ನು ಕಟ್ ಮಾಡಿ, ಅದನ್ನು ಪರೀಕ್ಷೆಗೆ ಪರಿಗಣಿಸಬೇಡಿ, ಅಂಥ ಪಠ್ಯಗಳನ್ನು ಟೀಚರ್ಗಳು ಬೋಧಿಸೋದೇ ಬೇಡ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಬಟ್ ನೋಡಬೇಕು ಶಿಕ್ಷಣ ಸಮಿತಿ ಪರಿಷ್ಕರಣಾ ಸಮಿತಿ ಆಗುತ್ತಾ ಏನು. ಎತ್